ಬಿಲ್ಲು ಬಾಣಗಳೆಲ್ಲ ಮುರಿದು ಬಿಸಾಕ್ಬಿಟ್ಟು ಪಾಂಡೂರ್ ಬಜದೆ ಬಸ್ ಸೇರ್ತಾರೆ ಹಾಗೆ ಶಿವಮೂರ್ತಿ ಅವನ್ನೆಲ್ಲ ಮುರಿದು ಬಿಸಾಕ್ಬಿಟ್ಟು ಜಿಡಿದೇವರ ಜೊತೆ ಸೇರಿದ್ದಾರೆ ಇಲ್ಲಿದ್ದು ಇದ್ದು ಬೇಸರ ಆಗಿರುತ್ತೆ ಅಲ್ಲಿ ಒಂದು ಚೇರ್ ಸಿಗುತ್ತೆ ಅಂತಕಂತ ಏನು ಆಸೆ ಇಟ್ಕೊಂಡಿದ್ದಾರೆ ಬರಿ ಮೀಡಿಯಾದಲ್ಲಿ ಇದ್ದಾರೆ ಅವರು ಜನಗಳತ್ರ ಇಲ್ಲ ಅವರು ಸೀದಾ ಹೋಗಿ ಸಿದ್ದರಾಮಯ್ಯನವರ ಪಾದಕ್ಕೆ ಬಿದ್ದ ಮೇಲೆ ಶಿವಮೂರ್ತಿ ಅವರು ಆ ವಿಚಾರ ಕೈ ಬಿಟ್ಟಿದ್ದಾರೆ ಪ್ರೀತಿ ಇರ್ತಕ್ಕಂತವರು ಹೈ ಕಮಾಂಡ್ ಬಂದ ದಿವಸನೇ ಬರಬೇಕಿತ್ತು ಮನೆಗೆ ಅವರು ಯಾರು ಅಸಮಾಧಾನ ಇರೋರು ಬಂದಿಲ್ಲ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾಕಿಸ್ತಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಶಿವಮೂರ್ತಿ ಅವರನ್ನ ಸೆಳೆದಿಲ್ಲ ಶಿವಮೂರ್ತಿ ಮನ ಒಲಿಸೋ ಕೆಲಸನೂ ನಾನು ಮಾಡಿಲ್ಲ ಸಿದ್ದರಾಮಯ್ಯನವರನ್ನ ಸೋಲ್ಸಿದ್ರಿ ಸೋಲ್ಸಿದ್ರಿ ಅಂತಾರೆ ನಾನು ಸೋಲ್ಸಿದ್ನೆ 36,000ದಲ್ಲಿ ಸೋಲ್ಸ್ಬಿಟ್ರಿ ಅಂತಾರೆ ನಾನು ಸಿದ್ದರಾಮಯ್ಯ ಸೋಲ್ಸಿದ್ದೇನ್ರಿ ಜನ ಸೋಲ್ಸಿದ್ರು ಇವರು ಏನು ಗುಂಪು ಕಟ್ಕೊಂಡು ಹೋಗಿಲ್ಲ ನಾನು ತಟಸ್ಥವಾಗಿದ್ದಾಗ ಪಾರ್ಟಿ ಕಟ್ಟಲೇಬೇಕಿತ್ತು ರಾಜ್ಯದ ಜವಾಬ್ದಾರಿ ಇರತಕ್ಕಂತ ನಾಯಕರು ಕುಮಾರಸ್ವಾಮಿ ಅವರು ಜಿಟಿ ದೇವೇಗೌಡರು ತಟಸ್ಥವಾಗಿದ್ದಾರೆ ಅವರು ಇಲ್ಲಿ ಉಳಿತಾರೆ ಅಂತಕಂತ ನಂಬಿಕೆ ಇಲ್ಲ ಏನಪ್ಪ ಮಾಡ್ತೀರಿ ಪಾರ್ಟಿ ಕಟ್ಟಬೇಕು ಶಿವಮೂರ್ತಿ ಅಂತ ಹೇಳಿ ಅವರು ಹೇಳಿದರು ಶಿವಮೂರ್ತಿ ಅವರೆಲ್ಲರನ್ನು ಸೇರಿಸ್ಕೊಂಡು ಒಂದು ತಂಡ ಮಾಡಿದರು ನಾನು ದೇವೇಗೌಡರು ಕುಮಾರಸ್ವಾಮಿ ಅವರು ರೇವಣ್ಣ ಅವರು ಎಲ್ಲ ಮನೆಗೆ ಬಂದಾಗ ನಾನು ಯಾವತ್ತೂ ಕೂಡ ಅವರನ್ನ ರಿಜೆಕ್ಟ್ ಮಾಡಲಿಲ್ಲ ದೊಡ್ಡವರು ದೇವೇಗೌಡರು ಅವ್ರ ಮನೆಗೆ ನಿಮಗೆ ಗೊತ್ತು ವೀರೇಂದ್ರ ಹೆಗ್ಗಡೆ ಅವರು ಸುತ್ತೂರು ಸ್ವಾಮೀಜಿ ಅವರು ಕೇಂದ್ರ ಸಚಿವರುಗಳು ಎಲ್ಲ ಸ್ವಾಮಿ ಹೋಗಿ ಮಾತಾಡಿದ್ರು ಕೂಡ ನಾನು ಹೋಗಿರಲಿಲ್ಲ ದೇವೇಗೌಡರು ಮನಸ್ಸು ನಿಂತಿಲ್ಲ ಅಂಥ ಅನಾರೋಗ್ಯದ ಸಂದರ್ಭದಲ್ಲೂ ಕೂಡ ಮನೆಗೆ ಬಂದು ಇಲ್ಲ ಈ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನೀನು ಬೆಂಬಲ ಕೊಟ್ಟಿದ್ದೆ ಇಷ್ಟು ವರ್ಷ ನನ್ನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ದುಡ್ದಿದ್ಯಾ ನನ್ನ ತಮ್ಮ ನೀನು ಅವತ್ತು ಮರಿದೇವೇಗೌಡ ಅಂತ ಹೇಳಿದ್ದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಜೊತೆ ಇರಬೇಕು ಅಂತ ಒಂದೇ ಮಾತು ಚಕಾರನು ಕೂಡ ಎತ್ತದೆ ನಾನು ಅವತ್ತು ಒಪ್ಕೊಂಡು ಅವತ್ತಿಂದ ಶಿವಮೂರ್ತಿ ಅವರೆಲ್ಲರೂ ಕೂಡ ನಾನು ಯಾರನ್ನೂ ಕೂಡ ಒಬ್ಬರನ್ನು ಇವತ್ತಿನವ್ರಿಗೆ ಪಕ್ಷದ ಅಧ್ಯಕ್ಷ ಇದ್ದವರ ತೆಗೆದಿಲ್ಲ ಅವರು ಎಷ್ಟೇ ವಿರೋಧಿ ಚಟುವಟಿಕೆ ಮಾಡಿದ್ರು ಕೂಡ ನಾನು ತೆಗೆದಿಲ್ಲ ಯಾಕೆ ಅಂತೇಳಿದ್ರೆ ನಾನು ಯಾರನ್ನೂ ತೆಗೆಯಲ್ಲ ನಾನು ಯಾರನ್ನೂ ಕಳಿಸಲ್ಲ ಹೊರಗಡೆ ಪ್ರೀತಿ ಇರ್ತಕ್ಕಂಥವರು ಹೈಕಮಾಂಡ್ ಬಂದ ದಿವಸನೇ ಬರಬೇಕಿತ್ತು ಮನೆಗೆ ಅವ್ರು ಯಾರು ಅಸಮಾಧಾನ ಇರೋರು ಬಂದಿಲ್ಲ ಅದೇನೇ ಇರಲಿ ನಾನು ಯಾರನ್ನು ಕೂಡ ಇವತ್ತಿಗೂ ಕೂಡ ನಾನು ಅವ್ರನ್ನು ಅಸಮಾಧಾನವಾಗಿ ಕಾಣಲ್ಲ ಈ ಪಕ್ಷದ ಮೇಲೆ ಪ್ರೀತಿ ಇರೋರು ಕುಮಾರಸ್ವಾಮಿಯವ್ರ ನಾಯಕತ್ವದ ಮೇಲೆ ದೇವೇಗೌಡರ ಹಿರಿಯ ಮುತ್ಸದ್ದಿ ರಾಜಕಾರಣಿಯವ್ರ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು ಉಳಿತಾರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಈ ಪಕ್ಷದಲ್ಲಿ ನಂಬಿಕೆ ಇಲ್ಲ ನನ್ನ ಮೇಲೆ ಈಗ ನನ್ನ ಮೇಲೆ ನಂಬಿಕೆ ಇಲ್ಲದೇ ಇರೋರು ಕುಮಾರಸ್ವಾಮಿಯವರು ದೇವೇಗೌಡರು ನೋಡ್ಕೊಂಡವರು ಉಳಿತಾರೆ ಇಲ್ಲ ಜನತಾಣದಲ್ಲಿ ಉಳಿಬೇಕಂತಾರು ಉಳಿತಾರೆ ನಮ್ಮ ಮೇಲೆ ನಂಬಿಕೆ ಇರೋರು ಕೂಡ ಉಳಿತಾರೆ ಹಿಂಗಾಗಿ ಇದರ ಅಪ್ಪ ಇದರಲ್ಲಿ ಯಾರು ನಂಬಿಕೆನೇ ಇಲ್ಲದೆ ಇರ್ತಕ್ಕಂಥವ್ರು ಬೇರೆ ಕಡೆ ಹೋಗ್ತಾರೆ ನಾನು ಯಾವಾಗಲೂ ರೆಡಿನೇ ಇದ್ದೀನಿ ಶಿವಮೂರ್ತಿಯವ್ರಿಗೂ ಹೇಳಿದ್ದೀನಿ ಕುಮಾರಸ್ವಾಮಿಯವ್ರಿಗೂ ಹೇಳಿದ್ದೀನಿ ಭೀಷ್ಮ ಕೌರವ ಆಸ್ಥಾನದಿಂದ ಒಂದು ಅಡಿ ಜಾಗನೂ ಕೊಡಲ್ಲ ಅಂತ ಹೇಳಿದಾಗ ಹೆಜ್ಜೆ ಊರಷ್ಟು ನಾನು ಕೊಡಲ್ಲ ಅಂತೇಳಿ ಕೃಷ್ಣ ಪರಮಾತ್ಮನ ಕಟ್ಟಾಕ ಹೋದಾಗ ಬಿಲ್ಲು ಬಾಣಗಳೆಲ್ಲ ಮುರಿದು ಬಿಸಾಕ್ಬಿಟ್ಟು ಪಾಂಡೂರ್ ಬಜದೆ ಬಸ್ ಸೇರ್ತಾರೆ ಹಂಗೆ ಶಿವಮೂರ್ತಿ ಅವನ್ನೆಲ್ಲ ಮುರಿದು ಬಿಸಾಕ್ಬಿಟ್ಟು ಜಿಡಿ ದೇವರ ಜೊತೆ ಸೇರಿದ್ದಾರೆ ಕಾಮಗಾರಿ ಜನವರಿ 31ರೊಳಗಡೆ ಅಥವಾ ಫೆಬ್ರವರಿ 28ರೊಳಗಡೆ ಸಂಪೂರ್ಣ ಆಗ್ತದೆ ಯಾಕಂದ್ರೆ ಕ್ಷೇತ್ರದಲ್ಲಿ ನಿಮ್ಮ ಒಂದು ಗಂಭೀರದ ಆರೋಪ ಬರ್ತದೆ ಸರ್ 4 ವರ್ಷದಿಂದ ನಾಪತ್ತೆ ಜಿ ಡಿ ದೇವೇಗೌಡರು ಈಗ ಪ್ರತಿಯೊಂದು ಗ್ರಾಮ ಕೂಡ ಗುದ್ದಿ ಪೂಜೆ ಮಾಡ್ತಾರೆ ಚುನಾವಣೆ ಇರೋದ್ರಿಂದ 4 ವರ್ಷದಿಂದ ಯಾವ ಫಾರಿನ್ಗೂ ಹೋಗಿಲ್ಲ ಈ ಪ್ರತಿ ದಿನ ನನ್ನಷ್ಟು ಜನರ ಭೇಟಿ ಮಾಡೋರು ನಮ್ಮ ಹರೀಶ್ ಗೌಡರಷ್ಟು ಭೇಟಿ ಮಾಡೋರು ನನ್ನ ಹೆಂಡತಿ ಲಲಿತಾ ಅವರು ಮನೇಲಿ ಭೇಟಿ ಮಾಡ್ತಕ್ಕಂಥವ್ರು ಮನೆ ಇದ್ದಂಗೆ ಈ ಕ್ಷೇತ್ರ ಮಧ್ಯದಲ್ಲಿ ಮನೆ ಇದೆ ಸುತ್ತ ಕ್ಷೇತ್ರ ಇದೆ ನಾನು ಭೇಟಿ ಮಾಡೋದು ಯಾರಿಗೆ ಮಾತಾಡ್ತವ್ರಲ್ಲ ಅವ್ರು ಎಷ್ಟು ದಿವಸ ರಾತ್ರಿ ಹೊತ್ತು ನನ್ನ ಮನೇಲಿ ಕೂತ್ಕೊಳ್ತಿದ್ರು ನನ್ನ ಮನೆ ಎಷ್ಟು ದಿವಸ ಬತ್ತಿದ್ರು ಅವರೆಲ್ಲ ಅವರೆಲ್ಲ ಯಾರ ಜೊತೆ ಇರ್ತಿದ್ರು ಅದೆಲ್ಲನೂ ಬಿಟ್ಬಿಟ್ಟು ಮಾತಾಡ್ತಾ ಇದ್ದಾರೆ ಅಷ್ಟೇ ಚಾಮುಂಡೇಶ್ವರಿ ಕ್ಷೇತ್ರನ ಮಿನಿ ಪಾಕಿಸ್ತಾನ ಮಾಡ್ತಾರೆ ಯಾವುದೇ ಕಾಲಕ್ಕೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಾಕಿಸ್ತಾನ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ಈಗ 5ರಲ್ಲಿ ಒಬ್ಬರು ನಿಮ್ಮ ಜೊತೆ ಸೇರಿ 4ರನ್ನ ನೀವು ಮತ್ತೆ ಸೆಳೆಯುವಂತ ಪ್ರಯತ್ನ ಮಾಡ್ತೀರಿ ನಾನು ಶಿವಮೂರ್ತಿ ಅವ್ರನ್ನ ಸೆಳೆದಿಲ್ಲ ಶಿವಮೂರ್ತಿ ಮನ ಒಲಿಸೋ ಕೆಲಸನೂ ನಾನು ಮಾಡಿಲ್ಲ ಅವನು ಕಟ್ಟ ಜನತಾದಳದ ಅಭಿಮಾನಿ ಕುಮಾರಸ್ವಾಮಿಯವ್ರ ನಾಯಕತ್ವದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಶಿವಮೂರ್ತಿಯವರು ಅವರೇ ಎಲ್ಲ ಪ್ರಯತ್ನವೂ ಕೂಡ ಮಾಡಿದ್ದಾರೆ ಅವರು ಸೀದಾ ಹೋಗಿ ಸಿದ್ದರಾಮಯ್ಯನವ್ರ ಪಾದಕ್ಕೆ ಬಿದ್ದ ಮೇಲೆ ಶಿವಮೂರ್ತಿಯವರು ಆ ವಿಚಾರ ಕೈ ಬಿಟ್ಟಿದ್ದಾರೆ ಎಷ್ಟು ಜನ ಬರ್ತಾರೆ ಅಂತ ಆ 4ರಲ್ಲಿ ನೋಡಪ್ಪ 3 ಲಕ್ಷ ಇದ್ದಾರೆ ಮತದಾರರು 3 ಲಕ್ಷ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕೆಲವರು ಎಲ್ಲಿ ಅವ್ರಿಗೆ ಹೆಚ್ಚು ಗೌರವ ಸಿಗುತ್ತೆ ಇಲ್ಲಿದ್ದು ಇದ್ದು ಬೇಸರ ಆಗಿರುತ್ತೆ
ಅಲ್ಲಿ ಒಂದು ಚೇರ್ ಸಿಗುತ್ತೆ ಅಂತಕಂತ ಏನು ಆಸೆ ಇಟ್ಕೊಂಡಿದ್ದಾರೆ ಅವರು. ಇದು ಮಾಮೂಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಚುನಾವಣೆ ಬಂದಾಗ ಕೆಲವರು ಹೋಗೋದು ಆ ಪಕ್ಷದಿಂದ ಇಲ್ಲಿಗೆ ಬರೋದು ಇದ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಆದರೆ ಏನು ವಿಶೇಷ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ, ಬರೀ ಮೀಡಿಯಾದಲ್ಲಿ ಇದ್ದಾರೆ ಅವರು, ಜನಗಳ ಹತ್ರ ಇಲ್ಲ. ನಡೀರಿ ಚಾಮುಂಡೇಶ್ವರಿ ನಿಮಗೆ ಅಡ್ರೆಸ್ ಸಿಗುತ್ತಾ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿಮ್ಗೆ ಅಡ್ರೆಸ್ ಗೆಲ್ಲೋ ಸಿಗುತ್ತಾ ಸರ್? ನೆಕ್ಸ್ಟ್ 2023 ಚುನಾವಣೆಯಲ್ಲಿ ಎಲ್ಲ ನಾನು ಯಾರಿಗೆ ಗೆಲ್ಲಕ್ಕೆ, ನಮ್ಮ ಕ್ಷೇತ್ರದ ಮತದಾರರು ಅವ್ರು ತೀರ್ಮಾನ ಮಾಡೋರು, ನಮ್ಮ ಗೆಲುವನ್ನು ನಿರ್ಧರಿಸೋರು ಅವರು. ಸಿದ್ದರಾಮಯ್ಯನವ್ರನ್ನ ಸೋಲ್ಸಿದ್ರಿ ಅಂತಾರೆ, ನಾನು ಸೋಲ್ಸಿದ್ನೆ 36,000 ಸೋಲ್ಸ್ಬಿಟ್ರಿ ಅಂತಾನೆ. ನಾನು ಸಿದ್ದರಾಮಯ್ಯ ಸೋಲ್ಸಿದ್ದೇನೆ ರೀ, ಜನ ಸೋಲಿಸಿದ್ರು, ಗೆಲುವು ಅವ್ರದ್ದೇ, ಇವತ್ತು ಅವ್ರದ್ದೇ ಗೆಲುವು. ಇದು ಮಾನವೀಯ ಸಂದೇಶದ ಜನವಾಹಿನಿ.